ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ರೈತರು ಕೂಡ ಈಗ 14 ಕಂತಿನ ಹಣ ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಕೆಲವು ರೈತರು ಕೂಡ 14 ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಈಗ 14 ಕಂತಿನ ಹಣ ಬರಬೇಕಂದ್ರೆ ನೀವು ಏನು ಮಾಡಬೇಕಾಗುತ್ತೆ, ಮತ್ತು ನಿಮಗೆ 15 ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾದ್ರೆ ನೀವು ಏನು ಮಾಡಬೇಕಾಗುತ್ತೆ, ಮತ್ತು ಕಂಡೀಷನ್ ಆಗಿ ನಿಮಗೆ 3 ಕೆಲಸ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ಕಂಡೀಷನ್ ಮತ್ತು ಯಾವ ಕೆಲಸ ಮಾಡಿದರೆ ಮಾತ್ರ ನಿಮಗೆ 15 ಕಂತಿನ ಹಣ ಬರುತ್ತೆ, ಮತ್ತು 15 ಕಂತಿನ ಯಾವಾಗ ಬರುತ್ತೆ ಅದನ್ನು ವಿಡಿಯೋ ತೀಸ್ಕೊಡ್ತೀನಿ. ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಇತ್ತೀಚೆಗೆ ದೇಶದಂಥ ಮೋದಿಯವರು ಸರ್ಕಾರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 1000 ರೂಪಾಯಿಗಳನ್ನು ರೈತರಿಗೆ ನೀಡಲಾಗುತ್ತದೆ. ಇದು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಲಾಭವನ್ನು ಸಹ ರೈತರಾಗಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಿಂದೆ ನೀವು ಕೂಡ ಪಡೆಯುತ್ತಿದ್ದಾರೆ ಫ್ರೆಂಡ್ಸ್. ಈಗ ನಿಮಗೊಂದು ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್, ಈಗ ಹೇಳಬಹುದಾಗಿದೆ ಸರ್ಕಾರದ ಕಡೆಯಿಂದ 15 ಕಂತಿನ ಹಣ ರೈತರಿಗೆ ವರ್ಗಾವಣೆ ಬೇಕಂದರೆ ಫ್ರೆಂಡ್ಸ್. ಆದರೆ 2000 ರೂಪಾಯಿ 15 ಕಂತಿನ ಹಣ ನಿಮಗೆ ಬೇಕಾದರೆ ಫ್ರೆಂಡ್ಸ್, ನೀವು 3 ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ದೇಶಾದ್ಯಂತ ಕೋಟ್ಯಂತರ ಈಗ ರೈತರು ಕೂಡ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 15 ಕಂತಿನ ಹಣ ಪಡೆದು ಬೇಕಾಗಿಕೊಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಸಾಕಷ್ಟು ಇದೀಗ 14 ಕಂತಿನ ಹಣ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೀವು ಅವುಗಳೆಂದರೆ ತಮ್ಮ ಜಮೀನಿನಲ್ಲಿ ದಾಖಲೆಯೊಂದು ತಮ್ಮ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಫೈನಿ ಕೂಡ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೀವು ನೋಡೋದಾದ್ರೆ ಕಂಡೀಷನ್ದಾಗಿ ಫ್ರೆಂಡ್ಸ್, ಅಂದರೆ ನಿಮ್ಮ ಬ್ಯಾಂಕ್ ಅದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಲಿಂಕ್ ಇಲ್ಲ ಅಂದರೆ ಖಂಡಿತ ನಿಮ್ಮ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ DBT ಮುಖಾಂತರ ಹಣವನ್ನು ವರ್ಗಾವಣೆ ಮಾಡುತ್ತಾರೆ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನಂಬರ್ ಮೇಲೆ ನಿಮಗೆ ಹಣವನ್ನು ವರ್ಗಾವಣೆ ಮಾಡುತ್ತಾರೆ. ಅದಕ್ಕೆ ಕಂಡೀಷನ್ ಹೇಗಿದ್ದಾರೆ ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಅದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವಶ್ಯಕತೆವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ತಮ್ಮ KYC ಕೂಡ ಮಾಡಿಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡನೇ ಅಪ್ಡೇಟು, ಒಂದನೇದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಎರಡನೇದು KYC ಕೂಡ ಮಾಡಿಸಿ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. KYC ಯಾವ ರೀತಿ ಮಾಡೋದು, ನಿಮಗೆ ವೀಡಿಯೋ ಬೇಕಾದ್ರೆ ಈ ವಿಡಿಯೋ ತಲೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ KYC ಮಾಡೋದು, ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. PM ಕಿಸಾನಲ್ಲಿ KYC ಮಾಡುವ ಆಪ್ಷನ್ ಕೂಡ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ರೈತರು ಕೂಡ ಮಾಡಿಕೊಂಡಿದ್ದಾರೆ, ನೀವು ಇನ್ನೂ ಮಾಡಿಲ್ಲ ಅಂದರೆ ಬೇಗನೆ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ KYC ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ KYC ಮಾಡಲಿಲ್ಲಂದರೆ PM ಕಿಸಾನ್ ನಿಮಗೆ ಹಣವನ್ನು ವರ್ಗಾವಣೆ ಮಾಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ. ಈಗ ನೋಡಿ ಫ್ರೆಂಡ್ಸ್, 14 ಕಂತಿನ ಹಣ ಕೂಡ July 27 ವರ್ಗಾವಣೆ ಆಗಿದ್ದು, 15 ಕಂತಿನ ಹಣವು ನವೆಂಬರ್ ಡಿಸೆಂಬರ್ ನಡುವೆ ರೈತರ ಕೇಂದ್ರ ಸರ್ಕಾರ ವರ್ಗಾಯಿಸಬಹುದು. 14 ಕಂತಿನ ಹಣ ರೈತರ July 27 ಸರ್ಕಾರವು 1700 ಕೋಟಿ ರೂಪಾಯಿಗಳು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಫ್ರೆಂಡ್ಸ್. ಸಾಕಷ್ಟು ರೈತಿಗೆ 14 ಕಂತಿನಗಳು ಜಮಾ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು 15 ಕಂತಿನ ಯಾವಾಗ ಬರುತ್ತೆ ಸಾಕಷ್ಟು ರೈತರು ಕಾದು ಕುಂತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಕಂಡೀಷನ್ ಈ ಮೊದಲು 3 ಕೆಲಸ ಯಾವ ಮಾಡಬೇಕು ಹೇಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮೊದಲೇ ನೋಡಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಲಿಂಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು KYC ಮಾಡಿಸಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಕಂಡೀಷನ್ ಆಗಿ ಯಾವ ರೀತಿಯಾಗಿ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಆಗುತ್ತೆ, DBT ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಸಾಕಷ್ಟು ರೀತಿಗೆ ಯಾವಾಗ ಬರುತ್ತೆ ಈಗ 15 ಕಂತಿನ ಸಾಕಷ್ಟು ರೈತರು ಕಾದು ಕುಂತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವಾಗ ಬರುತ್ತೆ ಅಂದರೆ ನೋಡಿ ಅಬ್ಸರ್ವ್ ಕೂಡ ಮಾಡ್ಬೋದು, ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವುದೇ ರೀತಿ ಅಂದರೆ. ನೋಡಿ ಫ್ರೆಂಡ್ಸ್, ಅಂದರೆ ಈಗ 15 ಕಂತಿನ ಹಣ ನವೆಂಬರ್ ಮತ್ತು ಡಿಸೆಂಬರ್ ನಡುವೆ ವರ್ಗಾಯಿಸಬಹುದು ಎಂದು ಮೂಲಕ ತಿಳಿಸಲಾಗುವುದು ಫ್ರೆಂಡ್ಸ್. ಸರ್ಕಾರವು ಈಗ ರೀತಿಯಾದಂಥ ಯೋಜನೆ ಕೂಡ ಫಲಾನುಭವಿಗೆ ಹೇಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಈಗ 15 ಕಂತಿನ ಹಣ ನವೆಂಬರ್ ಮತ್ತು ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡಲಾಗುತ್ತೆ ಫ್ರೆಂಡ್ಸ್. ನೀವು ಅದಕ್ಕೂ ಮೊದಲು ನೀವು ಕಂಡೀಷನನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. 3 ಕಂಡೀಷನ್ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ನಿಮ್ಮ ಪಯಣಿಯಲ್ಲಿರುವ ಹೆಸರಾಗಿರ್ಬೋದು ಮತ್ತು ನಿಮ್ಮ ಬ್ಯಾಂಕ್ ಹೆಸರಿರುವ ಹೆಸರಾಗಿರ್ಬೋದು, ಈ ಎರಡು ಮಿಸ್ ಮ್ಯಾಚ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಮಿಸ್ ಮ್ಯಾಚ್ ಅಂದರೆ ನಿಮ್ಮ ಹೆಸರು ಎರಡು ಕೂಡ ಸೇಮ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಸೇಮ್ ಏನಿದ್ದರೆ ಖಂಡಿತ ನಿಮಗೆ ಹಣ ಕೂಡ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದು ಏನಾರು ಅಕ್ಷರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಈ ರೀತಿ ಏನೋ ತೊಂದರೆ ಕೂಡ ಆದರೂ ನಿಮಗೆ ಹಣ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಮತ್ತು KYC OTP ಮುಖಾಂತರ ಮಾಡ್ಬೋದು, ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟು ನೀವು KYC ಮಾಡಿಕೊಳ್ಬೋದು. ನಿಮ್ಮ ಹತ್ತಿರದ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಾದ್ರೆ KYC ಮಾಡಿಕೊಳ್ಳಿ PM ಕಿಸಾನ್ ಫ್ರೆಂಡ್ಸ್. ಮತ್ತು ನಿಮ್ಮ ಮೊಬೈಲ್ ಮುಖಾಂತರ OTP ಮುಖಾಂತರ KYC PM ಕಿಸಾನಲ್ಲಿ ಮಾಡಿಕೊಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಮಾಡೋದಾದ್ರೆ ನಿಮಗೆ ವೀಡಿಯೋ ಬೇಕಾದ್ರೆ ಈ ವಿಡಿಯೋ ತಲೆಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಮಾಡೋದು PM ಕಿಸಾನ್ KYC ಅಂತ. ನೀವು ರೈತರಿಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಕಿ ಸುತ್ತೀನಿ, ಯಾವ ಥರ ಬೇಕು ಬೇಗ ಪಡೆದುಕೊಳ್ಬೋದು.